ನಮಸ್ಕಾರ ವೀಕ್ಷಕರಿಗೆ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ಎನ್ಇಪಿ 2020 ವಿಚಾರದ ಬಗ್ಗೆ ಹಾಗೂ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಐಚ್ಛಿಕವಾಗಿ ಆಯ್ಕೆ ಮಾಡುವ ಸ್ವಾತಂತ್ರ್ಯ ನೀಡಬೇಕು ಮತ್ತು ಬೋಧಕರಿಗೆ ಇರತಕ್ಕಂತ ನಿಬಂಧನೆಗಳನ್ನು ಈ ರೀತಿಯಾಗಿ ಹಲವಾರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈ ದಿನ ನಂಜನಗೂಡಿನಲ್ಲಿ ದಿಢೀರ್ ಪ್ರತಿಭಟನೆ ಆರಂಭಿಸಿದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈ ದಿನ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸಬೇಕು ಎಂಬುದಾಗಿ ರಾಜ್ಯಾಧ್ಯಕ್ಷರಾದ ಅಶ್ವಿನಿ ರವರ ನೇತೃತ್ವದಲ್ಲಿ ನಡೆಸಲಾಗಿರುತ್ತದೆ ಇನ್ನೊಂದು ಸಮಸ್ಯೆ ಕಾಲೇಜ್ ಶುರುವಾಗಿ ಒಂದುವರೆ ತಿಂಗಳಾಗಿದ್ರು ಕೂಡ ಪಠ್ಯಕ್ರಮಗಳನ್ನು ಬಿಟ್ಟಿಲ್ಲ
ಕಾಲೇಜ್ ಗಳು ಒಂದೂವರೆ ತಿಂಗಳಿಂದ ವಿದ್ಯಾರ್ಥಿಗಳ ಹಾಸ್ಟೆಲ್ ಸಿಗ್ತಿರಾ ಬಸ್ ಪಾಸ್ ಸಿಗ್ತಿರಾ ಬಸ್ ಫೇರ್ ಅನ್ನ ಕೊಟ್ಟುಕೊಂಡು ಕಾಲೇಜ್ ಗಳಿಗೆ ಬರ್ತಾ ಇದೆ ಕಾಲೇಜ್ ಗಳಿಗೆ ಬಂದ್ರೆ ಈಗಳು ಪಾಠಗಳು ನಡೀತಾ ಇಲ್ಲ ಕ್ಲಾಸಸ್ ಮಾಡೋದಕ್ಕೆ ಲೆಕ್ಚರರ್ಸ್ ಗಳು ಇಲ್ಲ ಇದನ್ನ ವಿರೋಧಿಸಿ ಕೂಡಲೇ ಎಲ್ಲರಿಗೂ ಕೂಡ ಪಠ್ಯಪುಸ್ತಕಗಳನ್ನು ಕೊಡಬೇಕು ಅಂತ ಹೇಳಿ ಹಾಗೆ ಬೋಧಕರ ಕೊರತೆ ಏನಿದೆ ಅದನ್ನ ನೀಗಿಸಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಮತ್ತೆ ಮೈಸೂರು ವಿವಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸಿದೀವಿ ಇವರು ಮುಂದೆ ಈ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಈ ಮುಂದೆ ಒಂದು ರಾಜ್ಯ ಮಟ್ಟದ ಒಂದು ಬೃಹತ್ ಹೋರಾಟನ ಸರ್ಕಾರ ಮತ್ತೆ ಮೈಸೂರು ವಿವಿ ಎದುರಿಸಬೇಕಾಗುತ್ತೆ ಸರ್ ನನ್ನ ಹೆಸರು ಚಂದ್ರಕಲಾ ಎಐಡಿಎಸ್ ಮೈಸೂರು ಡಿಸ್ಟ್ರಿಕ್ಟ್ ಸೆಕ್ರೆಟರಿ